ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ, ಶಿವಕುಮಾರ್ ಕೊಟ್ಟರು ಹೇಳಿಕೆನ. ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ, ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಬಂದರು. ಅಂದ್ರೆ ಅವ್ರ ಧೈರ್ಯ ಎಲ್ಲಿ ಬಂತು ಇದು ಹೇಳೋದಕ್ಕೆ? ಇದನ್ನ ಇಟ್ಕೊಂಡಿದ್ರಲ್ಲ, ಇದನ್ನ 21ನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮು, ಐದನೇ ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ. ನಾನು ಆ 5 ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದರನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ, ಇದರಿಂದ ಮುಂದೆ ಏನು ಅಪಾಯ ಕಾದಿದೆ ತಾವು ದಾರಿ ತಪ್ಪಬೇಡಿ, ಈ ಅಪಾಯವನ್ನ ಯೋಚನೆ ಮಾಡಿ ಅಂತಕ್ಕಂಥ ಪದ ಬಳಸಿರೋದು ನಾನು. ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು, ಅವ್ರನ್ನ ಶಂಕಿತ ರೀತಿಯಲ್ಲಿ ನೋಡಿದ್ರು, ಕೊಡಬಾರದ ರೀತಿಯಲ್ಲಿ ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಹೋದ್ರು. ಪ್ರತಿಭಟನೆಗಳು ಹೆಣ್ಮಕ್ಕಳನ್ನ ಬಿಟ್ಟು 100 ಜನ 200 ಜನ ಕೂರಿಸಿ ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಎಲ್ಲ ನಡೆಸಿದ್ರು. ಇವ್ರು ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ ಅಂತ ನಿಮ್ ಗಮನಕ್ಕೆ, ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಒಂದು ಭಾಗ. ಈಗ ಚುನಾವಣೆ ಹಂತದಲ್ಲಿ ಇದೇನು ನಡೀತೀವಲ್ಲ, ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ನೀವೊಬ್ರು ಅಡ್ವೊಕೇಟರ್ ಇದ್ದೀರಿ, ಬಹುಶಃ ನೀವು ನನ್ನ ಚುನಾವಣೆಯಲ್ಲಿ ಸೋಲ್ತಕ್ಕಂಥ ವಿಷಯವನ್ನ ಪ್ರಿಡಿಕ್ಷನ್ ಕೊಟ್ಟಿದ್ದೀರಿ. ಈಗ ಕಾರ್ತಿಕ್ ಅಂತಕ್ಕಂಥವನು ರೇವಣ್ಣ ಅವ್ರ ಮನೇಲಿ ಡ್ರೈವರ್ ಆಗಿದ್ದವನೇ, ಅವ್ರ ಮನೆಯಲ್ಲಿ ಬಹುಶಃ 8 ವರ್ಷದಿದ್ದ ಗೊತ್ತಿಲ್ಲ ನನಗೆ, ಎಷ್ಟು ವರ್ಷ ಇದ್ದ ಅಂತೇಳಿ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮಾಹಿತಿ ನನಗೆ ಈಗ ಬಂದಿದೆ. ಇನ್ನೊಂದು, ನೆನ್ನೆ ಒಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದಾರಲ್ಲ, ಆ ಹೆಣ್ಮಗಳು ಸರ್ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು ಬಂದಿದ್ರು, ಮನೆ ಬಿಟ್ಟು 5 ವರ್ಷ ಆಗಿದೆ. ಅದ್ ಯಾತಕ್ಕೆ ಮನೆ ಬಿಟ್ಟ ಇವರು ಡ್ರೈವರು ಇವರು ಅದೆಲ್ಲ ಮುಂದೆ ತನಿಖೆಯಲ್ಲಿ ಬರಲಿ, ಅದು ಎಲ್ಲ ಬರುತ್ತೆ, ಅವನ ಹಣ ಬರುವ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.